ಹದಿನಾಲ್ಕು ವರ್ಷಗಳ ಕಾಲ ವನವಾಸನ ಅನುಭವಿಸಿ ಏನು ಬಳ್ಳಾರಿಗೆ ಜನಾರ್ದನ್ ರೆಡ್ಡಿಯವರು ಆಗಮಿಸಿದ್ದಾರೆ, ಅದರಲ್ಲೂ ಕೂಡ ಸಂಡೂರಿಗೆ ಗ್ರ್ಯಾಂಡ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಚುನಾವಣೆ ಹೊತ್ತಲ್ಲಿ ಜನಾರ್ದನ್ ರೆಡ್ಡಿಯವರು ಸಂಡೂರಿಗೆ ಬಂದಿರೋದ್ರಿಂದ ಬಹಳಷ್ಟು ಪ್ರಮಾಣದಲ್ಲಿ ರಾಜಕೀಯ ಸಂಚಲನ ಕೂಡ ಈಗ ಉಂಟಾಗಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ಜನಾರ್ದನ್ ರೆಡ್ಡಿ ಸರ್ ಓದಿದ್ದಾರೆ, ಅವ್ರನ್ನ ಮಾತಾಡ್ತೀನಿ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ರಾಜಕೀಯ ಹೊತ್ತಲ್ಲಿ ಬಳ್ಳಾರಿಗೆ ಬಂದಿದ್ದೀರಿ, ಜೊತೆಗೆ ಇವತ್ತು ಸಂಡೂರಿಗೆ ಬಂದಿದ್ದೀರಿ, ಹೇಗಿದೆ ಸರ್ ತಮ್ಮ ಇವತ್ತು ಟೆಂಪಲ್ಗೆ ಕೂಡ ಭೇಟಿ ಕೊಟ್ಟಿದ್ದೀರಿ, ಏನು ಅನಿಸುತ್ತೆ ಸರ್? ಇಲ್ಲಿ ವಿಶೇಷವಾಗಿ ನನಗೆ ಸುಪ್ರೀಂ ಕೋರ್ಟಲ್ಲಿ ಬಳ್ಳಾರಿಗೆ ಶಾಶ್ವತವಾಗಿ ನನ್ನ ಮನೆಯಲ್ಲಿ ನಾನು ಇರಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಒಂದು ಸಂದರ್ಭ. ನಾನು ಮೊದಲಿಂದ ಕೂಡ ಹೇಳ್ತಾ ಇರ್ತೀನಿ, ಇಡೀ ಜಗತ್ತೆಲ್ಲ ನಾವು ಓಡಾಡಿ ಬಂದರೂ ಕೂಡ ನಮ್ಮೂರೇ ನಮಗೆ ಮೇಲು ಅಂತ ಹೇಳಿದರೆ, ನಾವು ಸಣ್ಣ ಗುಡಿಸಲಿಯಲ್ಲಿ ನೆಲದ ಮೇಲೆ ಮಲಗಿದ್ರೂ ಕೂಡ ಆ ತೃಪ್ತಿ, ಆ ಎನರ್ಜಿ ಲೆವೆಲ್ಸ್, ಆ ಶಕ್ತಿನೇ ಬೇರೆ. ಅಂಥದ್ದು 14 ವರ್ಷಗಳು ನಾನು ದೂರ ಇದ್ದೀನಿ ಅಂತಂದರೆ, ನನ್ನ ರಾಜಕೀಯ ಶತ್ರುಗಳಿಗೆ ಕೂಡ ಅಂಥ ಒಂದು ಸ್ಥಿತಿ ಬರಬಾರ್ದು ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎರಡನೇ ವಿಚಾರ, ಇಂಥ ಒಂದು ಬಳ್ಳಾರಿಗೆ ನಾನೇ ಇಟ್ಕೊಂಡಿರೋಂಥ ಅತಿ ದೊಡ್ಡ ಕನಸುಗಳು, ಯಾವ ರೀತಿ ಚೈನಾ ದೇಶಕ್ಕೆ ಬೀಜಿಂಗ್ ಆಗಬೇಕು, ನಮ್ಮ ಇಡೀ ಭಾರತಕ್ಕೆ ಬಳ್ಳಾರಿ ಆ ರೀತಿ ಆಗಬೇಕು, ಕರ್ನಾಟಕದಲ್ಲಿ ಬೆಂಗಳೂರು ಮಹಾನಗರ ನಂತರ ಎರಡನೇ ಮಹಾನಗರವಾಗಿ ಆಗಬೇಕು, ಒಂದು ಒಳ್ಳೆಯ ಇಂಡಸ್ಟ್ರಿಯಲ್ ಹಬ್ ಅಂದರೆ ಸ್ಟೀಲ್ ಹಬ್, ಸೋಲಾರ್ ಹಬ್ ಆಗಲಿ, ಕಾರ್ವಾರ್ ಪೋರ್ಟ್ಗೆ ನಮ್ಮ ಸಂಡೂರಿಗೆ ಕನೆಕ್ಷನ್ ಮಾಡೋದ್ರ ಮೂಲಕ ಇಲ್ಲಿರುವಂಥ ಪ್ರತಿ ಗ್ರಾಮೀಣ ಭಾಗದಲ್ಲಿರುವಂಥ ಯುವಕರಿಗೆ ಎಲ್ರಿಗೂ ಕೂಡ ಉದ್ಯೋಗಾವಕಾಶ ಸಿಗಬೇಕು ಅನ್ನೋಂಥ ಕನಸನ್ನು ಇಟ್ಕೊಂಡು ಭಾಳಷ್ಟು ಆಸೆಗಳನ್ನ ಇಟ್ಕೊಂಡಿದ್ದೆ. ಅದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯವರೇ ಮುತುವರ್ಜಿ ವಹಿಸಿ ಅವರೇನು ಒಂದು ಸುಳ್ಳು ಆರೋಪಗಳನ್ನ ಮಾಡೋದ್ರ ಮೂಲಕ, ಪಾದಯಾತ್ರೆ ಮೂಲಕ ನಮ್ಮನ್ನು ಕಳ್ಳನಾಯಕ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಬಿಂಬಿಸಿದರು, ಅದೆಲ್ಲದನ್ನು ಕೂಡ ಇವತ್ತು ನಾನು ಎದುರಿಸಿ 14 ವರ್ಷಗಳ ನಂತರ ನನ್ನ ಜನ್ಮಸ್ಥಳ ಬಳ್ಳಾರಿಗೆ ನಾನು ಬಂದಿರೋದು, ಅದರಲ್ಲೂ ವಿಶೇಷವಾಗಿ ಸಂಡೂರು ಕುಮಾರಸ್ವಾಮಿ ಅಂತಂದರೆ ಇಡೀ ಜಗತ್ತಿಗೆ ಇವತ್ತು ಸಾಕ್ಷಾತ್ ಪಾರ್ವತಿ ಪರಮೇಶ್ವರರೇ ಶತ್ರು ಸಂಹಾರ ಮಾಡೋದಕ್ಕೆ, ತಾರಕಾಸುರನ ಸಂಹಾರ ಮಾಡೋದಕ್ಕೆ ಭೂಮಿಗೆ ಕಳಿಸಿರುವಂಥ ಒಂದು ಪುಣ್ಯ ಭೂಮಿ ಇದು. ಹಾಗಾಗಿ ನಾನು ಇಲ್ಲಿಗೆ ಬಂದು ದರ್ಶನ ಪಡ್ಕೊಂಡಿದ್ದೇನೆ ಮತ್ತು ಎಲ್ಲ ಒಂದು ರೀತಿಯಲ್ಲೂ ಕೂಡ ಇಲ್ಲಿ ಜನರ ಪ್ರೀತಿ, ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ವಿಶೇಷವಾಗಿ ನಾನು ನಿಮ್ಮಲ್ಲಿ ಒಂದು ಹೇಳಬೇಕು ಅಂದರೆ, ಜಾತಿಯನ್ನು ಯಾರೂ ಕೂಡ ನೋಡಲ್ಲ, ಜಾತಿಯಿಂದ ರಾಜಕೀಯ ಮಾಡಬೇಕಂತಿದ್ದರೆ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ರಾಜಕೀಯ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಹಾಗಾಗಿ ಜಾತಿ ಮೀರಿ ಬರೀ ನೀತಿಯನ್ನು ನೋಡುವಂಥ ಜನರೇ ನಮ್ಮ ಬಳ್ಳಾರಿ ಜಿಲ್ಲೆ ಜನರು, ಅವರು ಮುಗ್ಧ ಜನರು, ಬಡತನ ಏನೇ ಇದ್ದರೂ ಕೂಡ ಪ್ರಾಮಾಣಿಕರು, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ಅವ್ರಿಗೂ ಗೊತ್ತಿದೆ. ಈ ಬಾರಿ ಅವರು ಖಂಡಿತವಾಗ್ಲೂ ಕೂಡ ಸಂಡೂರು ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಒಂದು ಒಳ್ಳೆ ಬಹುಮತದಲ್ಲಿ ಗೆಲ್ಲಿಸ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ಸರ್, ಈಗ ವಾಲ್ಮೀಕಿ ನಿಗಮದ ಆ ಜನಾಂಗದ ಏಳಿಗೆಗಾಗಿ ಇಟ್ಟಂಥ ಹಣವನ್ನು ಇವರು ದುರ್ಬಳಕೆ ಮಾಡಿಕೊಂಡು ಈ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಅಂತಕ್ಕಂಥ ಆರೋಪ ಇದೆ, ಜೊತೆ ಕೋರ್ಟಲ್ಲಿ ಕೂಡ ಅದು ಮೆನ್ಷನ್ ಆಗಿದೆ. ಹಾಗಾಗಿ ಈ ಚುನಾವಣೆಯಲ್ಲಿ ತಾವು ಯಾವ ರೀತಿಯಾಗಿ ಅವರನ್ನು ಸೋಲಿಸಲಿಕ್ಕೆ ಪ್ರಯತ್ನ ಮಾಡ್ತೀರಿ? ನೋಡಿ, ಇವತ್ತು ವಾಲ್ಮೀಕಿ ನಿಗಮದ 182 ಕೋಟಿ ಹಣ, ಅದನ್ನು ಯಾವ ರೀತಿ ಬೇರೆ ಬೇರೆ 5-6 ಕಂಪ್ನಿಗಳಿಗೆ ಟ್ರಾನ್ಸ್ಫರ್ ಮಾಡಿ ಹೈದರಾಬಾದು, ಗೋವಾ ಮತ್ತು ಬಳ್ಳಾರಿಯಲ್ಲಿ. ನಿಮಗೆ ತಮಾಷೆ ಅಂತಂದರೆ ಬಳ್ಳಾರಿಯಲ್ಲಿ ಸಣ್ಣ ಸಣ್ಣ ಬಾರ್ಗಳು, ಲಿಕ್ಕರ್ ಶಾಪ್ಗಳು, ಬಂಗಾರ ಅಂಗಡಿಗಳು, ಕಿರಾಣ ಅಂಗಡಿಗಳು ಮತ್ತು ರೈತರ ಹೆಸರು ಮೇಲೆ ಅದನ್ನೇ 5 ಲಕ್ಷ 10 ಲಕ್ಷ ಚೆಕ್ಗಳ ಮೂಲಕ ಕಳಿಸಿ ಅಲ್ಲಿಂದ ಕ್ಯಾಶ್ ಡ್ರಾ ಮಾಡಿ ಆ ಕ್ಯಾಶನ್ನು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಬಳಸಿರೋದು ಸಾಕ್ಷಿಗಳೇ ಬಂದು ಇವತ್ತು ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಸರ್, ನಮಗೆ 5 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ರು, ನೋಡಿ ಇವಾಗ ಯಾರೋ ಒಬ್ಬರು ಅಮಾಯಕರು ಇರ್ತಾರೆ, ನಮ್ಮ ತಿರುಮಲ ಇದ್ದಾನೆ, ನಾನು ಜನಾರ್ದನ ರೆಡ್ಡಿ ಫೋನ್ ಮಾಡಿ 5 ಲಕ್ಷ ಕಳಿಸಿದ್ದ ತಿರುಮಲ ನಿನ್ನ ಅಕೌಂಟಿಗೆ ಒಂದು ಕ್ಯಾಶ್ ಏನಾದರೂ ಇದ್ದರೆ ಡ್ರಾ ಮಾಡಿ ಬೆಳಿಗ್ಗೆ ತುಕಾರಾಮ್ ಕೊಟ್ಬಿಡಪ್ಪ ಅಂತಂದರೆ ಸಾರ್ ಹೇಳಿದ್ದಾರೆ ಅಂತೇಳಿ ಕೊಟ್ಬಿಡ್ತಾನೆ. ಆ ರೀತಿಯಲ್ಲಿ 20 ಕೋಟಿ 19 ಲಕ್ಷ ಹಣ ಇವತ್ತು ವಾಲ್ಮೀಕಿ ನಿಗಮದ ಒಂದು ಕಡೆಯಿಂದ ಟ್ರಾನ್ಸ್ಫರ್ ಆಗಿ ಬಳ್ಳಾರಿಗೆ ಸಣ್ಣ ಸಣ್ಣವರೆಲ್ಲರಿಗೂ ಟ್ರಾನ್ಸ್ಫರ್, ಆಟೋ ಚಾಲಕರಿಗೂ ಟ್ರಾನ್ಸ್ಫರ್ ಆಗಿದೆ, ಅಮೌಂಟ್ 1 ಲಕ್ಷ 2 ಲಕ್ಷ ಈ ರೀತಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅಲ್ಲಿಂದ ಕ್ಯಾಶ್ ಡ್ರಾ ಮಾಡಿ ಇಡೀ ಬಳ್ಳಾರಿ ಪಾರ್ಲಿಮೆಂಟ್ ಚುನಾವಣೆಗೆ ಅವರು ಬಳಸಿರುವಂಥದ್ದು. ಹಾಗಾಗಿ ಇವತ್ತು ಇಡಿ ಕೋರ್ಟಲ್ಲಿ ಚಾರ್ಜ್ ಶೀಟು ಬಳ್ಳಾರಿ ಪಾರ್ಲಿಮೆಂಟ್ಗೆ ತುಕಾರಾಮ್ ಅವ್ರಿಗೋಸ್ಕರ 20 ಕೋಟಿ ಚಿಲ್ಲರೆ ಕ್ಯಾಶು ಬಳಸಿದ್ದಾರೆ ಅನ್ನೋದನ್ನು ಸಾಕ್ಷಿ ಸಮೇತ ಹಾಕಿದ್ದಾರೆ ಅವರು. ಇದೆಲ್ಲ ಕೂಡ ಎವಿಡೆನ್ಸ್ ಇದೆ, ಇದಕ್ಕೆ ಚೆಕ್ಸು, ಕ್ಯಾಶ್ ಡ್ರಾ ಮಾಡಿದ್ದು ಇದೆಲ್ಲ ಇದೆ. ಹಾಗಾಗಿ ಆ ಒಂದು ಜನಾಂಗದ ವ್ಯಕ್ತಿಯಾಗಿ ನಾಗೇಂದ್ರ ಅವರನ್ನೇ ಮುಂದೆ ಇಟ್ಟು ನಾನು ನಾಗೇಂದ್ರನೇ ನೇರವಾಗಿ ಇದನ್ನು ಮಾಡಿದ್ದಾನಂತ ಹೇಳಲಿಕ್ಕೆ ನಾನು ಹೋಗಲ್ಲ. ಕಾರಣ ಏನಂದರೆ, 180 ಕೋಟಿ ದುರುಪಯೋಗ ಮಾಡೋಷ್ಟು ದೊಡ್ಡ ವ್ಯಕ್ತಿ ನಾಗೇಂದ್ರ ಅಲ್ಲ. ನಾಗೇಂದ್ರ ಬೆನ್ನ ಹಿಂದೆ ಎಂಟೈರ್ ಕಾಂಗ್ರೆಸ್ ಪಕ್ಷ ನಾಯಕರುಗಳಿದ್ದಾರೆ. ಚುನಾವಣೆಗೋಸ್ಕರ ತರಾತುರಿಯಲ್ಲಿ ಗೌರ್ಮೆಂಟ್ ದುಡ್ಡನ್ನು ಡ್ರಾ ಮಾಡಿಬಿಟ್ಟು ಚುನಾವಣೆ ಮುಗಿಸ್ಬಿಡೋಣ, ನಮ್ಮದೇ ಸರ್ಕಾರ ಐತೆ ಅನ್ನೋ ಧೈರ್ಯದಲ್ಲಿ ಮುಂಡು ಒಂದು ಧೈರ್ಯಕ್ಕೆ ಅವರು ಕೈ ಹಾಕಿರುವಂಥದ್ದು.
ಸರಿಯಾ ತಾವು ಬಹಳಷ್ಟು ಪ್ರಮಾಣದಲ್ಲಿ ನಿಮ್ಮ ವಿರುದ್ಧ ಸಿದ್ದರಾಮಯ್ಯ ಅವರು ದೊಡ್ಡ ಪ್ರಮಾಣದ ಹೋರಾಟ ಮಾಡಿದರು, ತಮ್ಮನ್ನು ಗಣಿಯಾಗಿದ್ದಲ್ಲಿ ಸಿಲುಕಿಸಿದರು, ಜೈಲು ಅನುಭವಿಸಿ ಬಂದ್ರಿ, ತಾವು 14 ವರ್ಷದಿಂದ ನೋಡಿದಂಥ ಬಳ್ಳಾರಿ ಹೇಗಿದೆ, ಇವತ್ತು ಹೇಗಿದೆ ಬಳ್ಳಾರಿ ಅಂತ? ನನಗೆ ಬಳ್ಳಾರಿ ನಗರದಲ್ಲಿ ನಾನು ನಿನ್ನೆ ರ್ಯಾಲಿಗಳ ಮೂಲಕ ಹೋಗೋ ಟೈಮ್ನಲ್ಲಿ ನಾನು ಹಾಕಿರೋ ರಸ್ತೆಗಳು, ವಿದ್ಯುತ್ ದೀಪಗಳೇ ನನ್ನ ಕಣ್ಣಿಗೆ ಕಾಣಿಸಿರುವಂಥದ್ದು. ಮತ್ತು ನಾನು ಇದನ್ನು ಯಾರ ಮೇಲೂ ಏನು ಹೇಳಬೇಕಂತ ನಾನು ಹೇಳ್ತಾ ಇಲ್ಲ. ಮತ್ತು ಸೊಂಡೂರಲ್ಲಿ ಕೂಡ ಇವತ್ತು ನಾನು ಬರ್ತಾಯಿದ್ದರೆ ನಾನೇನು ನನ್ನ ಬಂಧನಕ್ಕಿಂತ ಮುಂಚೆ ಸೊಂಡೂರು ಸುತ್ತಮುತ್ತ ಏನು ಓಡಾಡಿದ್ದೀನೋ ಅದೇ ರಸ್ತೆಗಳು, ಅದೇ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಮತ್ತು ಎಷ್ಟೋ ಅಭಿವೃದ್ಧಿ ಕೆಲಸಗಳಂದರೆ ಏನು ಒಂದು ಪಾಲಿಟೆಕ್ನಿಕ್ಗಳು, ITIಗಳು ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳು, ಟ್ರೈನಿಂಗ್ ಸೆಂಟರ್ಸ್ ಮಾಡಿ ಹಳ್ಳಿಗಳಲ್ಲಿ 3ನೇ ಕ್ಲಾಸ್ 5ನೇ ಕ್ಲಾಸ್ ಓದಿರುವಂಥ ಮಕ್ಕಳು ಕೂಡ ಅಲ್ಲಿ ಟ್ರೈನಿಂಗ್ ಕೊಟ್ಟು ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಹೆಚ್ಚಿನ ಫ್ಯಾಕ್ಟ್ರಿಗಳಿಂದ ಬರಬೇಕು, ಅವ್ರಿಗೆ ಉದ್ಯೋಗಾವಕಾಶ ಸಿಗಬೇಕು ಅನ್ನೋದಿತ್ತು. ಅದೆಲ್ಲವುದು ಕೂಡ ನಿಂತಿದೆ, ಜೊತೆಗೆ ಜನರ ಒಂದು ಜೀವನದ ಸ್ಥಿತಿ ಹಾಗೆ ಮುಂದೆ ಬರುತ್ತೆ. ಸರಿಯಾ, ಸಿದ್ದರಾಮಯ್ಯ ಅವರು ದೊಡ್ಡ ಪ್ರಮಾಣ ಅಂದರೆ ಮೂಢ ಹಗರಣದಲ್ಲಿ ಸಿಲುಕಾಕೊಂಡಿದ್ದಾರೆ. ನೀವು ಕೂಡ ಹೇಳ್ತಾ ಇದ್ರಿ ಭಾಷಣದಲ್ಲಿ ಜೈಲಿಗೆ ಹೋಗುವ ಕಾಲ ಹತ್ತಿರದಲ್ಲಿ ಅಂತ ಹೇಳಿದ್ರಿ, ಯಾಕೆ ಸರ್ ಯಾಕಾಗಿ ಆ ಮತನ ಹೇಳಿದ್ರಿ ಅಂತ? ಅಂದರೆ ಇವಾಗ ತಪ್ಪು ಮಾಡಿದ್ದವರು ಯಾರಾದರೂ ಕೂಡ ಹಿಂದೆ ಸಿದ್ದರಾಮಯ್ಯವರು ಪ್ರತಿ ಮಾತು ನೀವು ನೋಡಿರ್ಬೋದು, ಜನಾರ್ದನ ರೆಡ್ಡಿ ಅವ್ರ ವಿರುದ್ಧ CBI ಇನ್ಕ್ವೈರಿ ಆಗಬೇಕು, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಅವ್ರನ್ನ ಜೈಲು ಗಟ್ಟಬೇಕು ಅಂತೇಳಿ ಡೈರೆಕ್ಟಾಗಿ ಅವ್ರು ಮಾತಾಡಿರುವಂಥ ಮಾತುಗಳು. ಆದರೆ ಇವತ್ತು ನಿಮ್ಮ ಮೇಲೆ FIR ಆಗಿದೆ, ನಿಮ್ಮ ಮೇಲೆ ಇವತ್ತು ಆಲ್ರೆಡಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ, ED ಇನ್ವೆಸ್ಟಿಗೇಷನ್ನು ಪ್ರಾರಂಭ ಆಗಿದೆ. ಆದರೆ ನೀವು ಮಾತ್ರ ಏನು ರೀ FIR ಆದರೆ ಯಾಕೆ ರಾಜೀನಾಮೆ ಕೊಡಬೇಕು? ನಮ್ಮ ಮೇಲೆ FIR ಆಗದೇ ಇರುವಂಥ ಸಂದರ್ಭದಲ್ಲೇ ತಾವೆಲ್ಲರೂ ಕೂಡ ಗಮನಿಸಿರಬೇಕಾದ್ರೆ ಕೇವಲ ನಮ್ಮ ಮೇಲೆ ಆರೋಪಗಳು ಬಂತು. ಲಾಲ್ಕೃಷ್ಣ ಅದ್ವಾನಿಯವರು ಡೆಲ್ಲಿಯಿಂದ ಫೋನ್ ಮಾಡಿ ಯಡಿಯೂರಪ್ಪ ಅವರು ನಮಗೆ, ರೆಡ್ಡಿಯವರೇ ನೀವು ಯಡಿಯೂರಪ್ಪ ಅವರೆಲ್ಲರೂ ಕೂಡ ಅಧಿಕಾರದಿಂದ ಕೆಳಗಿಳಿದಿ, ಆರೋಪಗಳು ಬರ್ತಾಯಿದೆ, ನಾವು ಜನರಿಗೆ ವಿಶ್ವಾಸ ಕಳ್ಕೋಬಾರ್ದು ಅಂದ ತಕ್ಷಣ ಯಡಿಯೂರಪ್ಪ ಅವರು ಮತ್ತು ನಾವು ಎಲ್ಲ ಶಾಸಕರನ್ನ ಕರ್ಕೊಂಡು ಮಳೆ ಬರ್ತಾಯಿತ್ತು, ಮಳೆಯಲ್ಲೇ ನಗ್ಗು ನಗ್ಗುತ್ತ ಓಡೋಡಿ ಗವರ್ನರ್ ಮನೆಗೆ ಹೋಗಿ ರಾಜೀನಾಮೆ ಪತ್ರ ಸಲ್ಲಿಸಿ ನಾವು ಮನೆಗೆ ಸೇರಿಕೊಂಡಿದ್ವಿ. ಅದಾದಮೇಲೆ ನನ್ನ ಮೇಲೆ FIR ಅರೆಸ್ಟ್ಗಳೆಲ್ಲ ಆಗಿದ್ದವು. ಇಲ್ಲಿ ಇವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಅವ್ರ ಮೇಲೆ ಆಲ್ರೆಡಿ FIR ಆಗಿದೆ, ಲೋಕಾಯುಕ್ತ ಆಗಿದೆ, ED ಆಗಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಆದರೂ ನಾನು ರಾಜೀನಾಮೆ ಕೊಡಲ್ಲ ಅಂತ. ಅವತ್ತು ನಮಗೊಂದು ನ್ಯಾಯ, ಇವತ್ತು ಅವ್ರಿಗೊಂದು ನ್ಯಾಯ. ಹಾಗಾಗಿ ಪ್ರೊಸೀಜರ್ ಪ್ರಕಾರ ಅವರು ಖಂಡಿತವಾಗಲೂ ಕೂಡ ಅವರು ಏನು ಕೆಟ್ಟು ಕರ್ಮ ಮಾಡಿಕೊಂಡಿದ್ದಾರಲ್ಲ ಅದನ್ನು ಅವ್ರು ಅನುಭವಿಸ್ತಾರೆ. ಸರಿಯಾ, ಸಂಡೂರಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ನೀವು 9 ಕ್ಷೇತ್ರಗಳಿದ್ದ ಅಲಕಂಡೆ ಜಿಲ್ಲೆ ಇದ್ದಾಗ ಸಂಡೂರು ಮಾತ್ರ ಗೆಲ್ಲಕ್ಕಾಗಿದ್ದಿಲ್ಲ ತಮಗೆ, ಯಾಕಂದರೆ ಪಕ್ಷದಲ್ಲಿ ಒಡಕಿರ್ತಕ್ಕಂಥದ್ದು, ಅವುಗಳನ್ನು ಮೆಟ್ಟಿ ನಿಂತು ಎಲ್ಲ ಒಡಕರನ್ನು ಸರಿಪಡಿಸಿ ಈ ಬಾರಿ ಸಂಡೂರನ್ನ ಗೆಲ್ಲುವ ಸಾಧ್ಯತೆ ಇದೆ, ಹೇಗೆ BJP ಗೆಲ್ಲಿಸ್ತೀರಾ ಅಂತ? ಬಟ್ ಇಲ್ಲಿ ಜನರು ಭಾರತೀಯ ಜನತಾ ಪಕ್ಷದ ಪರವಾಗಿ ಇದ್ದಾರೆ ಅನ್ನೋದಕ್ಕೆ ನಾನು ಹಳ್ಳಿಗಳಲ್ಲಿ, ನಾನು ನಿನ್ನೆ ಬಳ್ಳಾರಿಗೆ ಬರೋ ಟೈಮ್ನಲ್ಲಿ ಗಂಗಾವತಿಯಿಂದ ದರೋಜಿ ಕೊಡ್ತೀನಿ ಮೇಲೆ ಬಂದೆ, ಇವತ್ತು ಸುಮಾರು 5-6 ಊರುಗಳ ಮೇಲೆ ಬಂದೆ ನಾನು. ಇವತ್ತು ಇಲ್ಲಿ ಜನರು ಅವ್ರ ಮುಖದಲ್ಲಿರೋ ಆ ಕಳೆ, ಆ ಮಂದಹಾಸ ನೋಡ್ತಾ ಇದ್ದರೆ ಅದು ಆಶೀರ್ವಾದ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದೇ ಇಡೀ ಕ್ಷೇತ್ರದ ಜನರ ಭಾವನೆಗಳಂತ ಕೂಡ ನಾನು ನಂಬ್ತಾ ಇದ್ದೀನಿ, ಹಾಗಾಗಿ ಖಂಡಿತವಾಗ್ಲೂ ಕೂಡ ಗೆಲ್ತೀನಿ. ಸೊ ಇದಿಷ್ಟು ಸರ್ ಜನಾರ್ದನ ರೆಡ್ಡಿ ಅವರು ಹೇಳ್ತಕ್ಕಂಥ ಮಾತು. ಏನು ನಾನು ಇವತ್ತು ಜೈಲಿಗೆ ಹೋಗಿದ್ದೆ ಅವತ್ತಿಂದನೂ ಕೂಡ ಬಳ್ಳಾರಿ ಹಾಗೆ ಇದೆ, ಇವತ್ತು ಬಂದಾಗಲೂ ಕೂಡ ಅದೇ ಬಳ್ಳಾರಿ ಇದೆ. ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಳ್ಳಾರಿಯನ್ನು ನಾನು ಬಹಳಷ್ಟು ಪ್ರಮಾಣದಲ್ಲಿ ಡೆವಲಪ್ ಮಾಡ್ತೇನೆ, ಬಹಳಷ್ಟು ಕೈಗಾರಿಕೆಗಳನ್ನು ಕೂಡ ನಾನು ತರ್ತೇನೆ, ಜೊತೆಗೆ ಈ ಭಾಗದಲ್ಲಿ ಸಂಡೂರನ್ನ ಗೆಲ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮತದಾರರು ಸಂಡೂರಿನ ಮತದಾರರು ಯಾರ ಪರ ವಾಲ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ. ಬಾಣೂರಂಗ ಜಿತ್ಲಿ, ವಿಸ್ತಾರ ನ್ಯೂಸ್, ಬಳ್ಳಾರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.